ಬರ ಇಲ್ಲಿ ಒಳಗಡೆ ಲೈಟ್ ಹಾಕ್ತೀನಿ. ನೀನು ಹೋಗಲ್ಲ ಬರ ಲೈಟ್ ಹಾಕೋಲ್ಲ ಸುತ್ತ ಒಳಗಡೆ. ಸರ್ ಬಸವಣ್ಣನ ದೇವಸ್ಥಾನ? ಹೌದು. ಒಳಗಡೆ ಎಲ್ಲ ಲೈಟ್ ಹಾಕ್ತಾರೆ ಸರ್. ಪೂಜೆ ಮಾಡೋರು ಬೇರೆನಾ? ಐನೂರು ಲಿಂಗಾಯತರು. ನೀವು ಬಸಪ್ಪನ್ ನೋಡ್ಕೊಳೋದು ಸರ್, ಹೇಳಿ ಬಸಪ್ಪನ್ ವಿಶೇಷ ಏನ್ ಹೇಳಿ? ಎಷ್ಟು ವರ್ಷದಿಂದ ಇದಿದೆ? ಇದು ಯಾವ ಊರಿದು? ಹತ್ತು ವರ್ಷದಿಂದ ನೀವೇ ನೋಡ್ಕೊಂತ ಇದ್ದೀರಾ? ಜಾತ್ರೆ ಯಾವತ್ತು ನಡೀತಿದೆ ಬಸಪ್ಪಂದು ದೇವಸ್ಥಾನದ್ದು? ಶಿವರಾತ್ರಿ ಹಬ್ಬ ಬಿಡುತ್ತೆ. ಹೌದಾ? ಅವಾಗ ಅಲಂಕಾರ ಮಾಡಿ ಇಲ್ಲೆಲ್ಲ ಅಗ್ನಿಕೊಂಡ ಎಲ್ಲ ಮಾಡ್ತೀವಿ. ಮಾಡ್ತೀರಾ? ಹಾಂ ಹಾಂ ಸರ್. ಹತ್ತು ವರ್ಷದಿಂದ ಇದೆಯಾ? ಯಾರು ತಂದು ಬಿಟ್ಟಿದ್ದು ಇಲ್ಲಿ? ಏನು ಪ್ರತಿ ಇದಿರೋವರೆಗೂ ಇನ್ನೊಂದು ತಂದು ಬಿಡಲ್ಲ, ಇದಾದ್ಮೇಲೆ ಇನ್ನೊಂದು ಬಿಡ್ತಾರಾ? ಇದಾದ್ಮೇಲೆ ಇನ್ನೊಂದು ಬಿಡೋದು, ಇದು ಅಲ್ಲಿವರೆಗೂ ಬಿಡಲ್ಲ. ಎಷ್ಟು ಓರಿಗಳಿದಾವೆ ಈ ದೇವಸ್ಥಾನ ಆ ಥರ? ಮುಂಚೆ ಎಷ್ಟು ಬಿಟ್ಟಿದ್ರು? ಸುಮಾರು ಒಂದು 40-50 ಬಿಟ್ಟಿದ್ದಾರೆ. ಹೌದಾ? ಅವೆಲ್ಲ ಅರೇಂಜ್ ಮಾಡ್ಬಿಡ್ತೀವಿ. ಹಾಂ ಹಾಂ. ಓ ಆ ಥರ ಅಲ್ಲ, ಒಂದು ಇದು ಮಾತ್ರ ಒಂದು ಮುದ್ರೆ ಹಾಕಿರೋದು. ಇದು ಮುದ್ರೆ ಹಾಕಿರೋದು ಇಲ್ಲಿ. ಮುದ್ರೆ ಹಾಕಿರೋದು. ಹಾಂ, ಮುದ್ರೆ ಹಾಕಿರೋದಾ? ಈ ಬಸಪ್ಪ ಇರೋವರೆಗೂ ಇನ್ನೊಂದು ಬಸಪ್ಪ ಮಾಡೋದು. ಸರ್ ಈ ಊರವರಾಗ್ಲಿ ಪಕ್ಕದೂರವರಾಗ್ಲಿ ಎಲ್ಲಿಯಾದ್ರೂ ಪೂಜೆ ಮಾಡಕ್ಕೆ ಕರ್ಕೊಂಡು ಹೋಗ್ತಾರೆ? ಕಿಲೋಮೀಟರ್ ಆದ್ರೂ ಹೋಗ್ತೀವಿ. ಎಲ್ಲೆಲ್ಲವರೆಗೂ ಹೋಗಿದ್ದೀರಾ? ನಾವು ಬಳ್ಳಾರಿವರೆಗೂ ಹೋಗಿದ್ದೀವಿ. ಹೌದಾ? ಬಳ್ಳಾರಿ, ಮಡಿಕೇರಿ. ಹಾಂ, ಹೋಗಿದ್ದೀವಿ. ಅಂದ್ರೆ ಈ ಊರವ್ರೇನ ಅಥವಾ ಬೇರೆಯವ್ರು ಕರ್ಸಿರೋದಾ? ಅಲ್ಲಿಯವರು. ಅಲ್ಲಿಯವ್ರು ಕರ್ಸಿರೋದು? ಭಕ್ತಾದಿಗಳು. ಅಲ್ಲ, ಇದ್ರ ಮಹಿಮೆ ಹೆಂಗ್ ಗೊತ್ತು ಅವ್ರಿಗೆ ಅಂತ ಅಷ್ಟು ದೂರ ಬಳ್ಳಾರಿಗೆ? ದೇವಸ್ಥಾನಕ್ಕೆ ಬಂದು ಹೋಗಿರೋರು ಒಳ್ಳೇದಾಗಿ. ಕರ್ಕೊಂಡು ಪೂಜೆ ಮಾಡಿಸ್ಕೊಂಡ್ ಬರ್ತಾರೆ. ಯಾರೋ ಒಬ್ರು ವೀಕ್ಷಕರು ಪೂಜೆ ಮಾಡಿಸ್ಬೇಕು ಅಂದ್ರೆ ಎಷ್ಟು ಕಷ್ಟ ಬರುತ್ತೆ? ಇದು ಬಸಪ್ಪನ ಅವ್ರ ಮನೆ ಕರೆಸ್ಬೇಕು ಅಂದ್ರೆ 15,000. ಹಾ ಹಾ. ಅಲ್ಲಿ ಮನೇಲಿ ಅವರು ಇದು ಪೂಜೆಗೆ ಇಲ್ಲಿ ಗಾಡಿನೇ ಇದೆ? ಗಾಡಿ ಇದೆಯಾ? ದೇವಸ್ಥಾನದ್ದು ಇದೆ ವಾಹನ. ಅದು ಎಲ್ಲೋ ಹೋಗ್ಬೇಕು ಅಂದ್ರೆ ಇದನ್ನ ಕರ್ಕೊಂಡು ಬಸಪ್ಪನ ಕರ್ಕೊಂಡು ಹೋಗೋದು ಮಾತ್ರ. ಹಬ್ಬ ಹಬ್ಬಕ್ಕೂ ಪೂಜೆ ಮಾಡಿಸ್ತಾರ? ಪೂಜೆ ಮಾಡ್ತಾರೆ. ಸರ್ ತಿಂಡಿ ಮತ್ತೆ ಹುಲ್ಲು ಏನ್ ಕೊಡ್ತೀರಾ? ಇದು ಮುಸ್ಕುಂಜ್ವಾಸ ಅಕ್ಕಿ. ಅದೆಲ್ಲ ಡೈಲಿ ಎಕ್ಸ್ಪೆನ್ಸಸ್ ಯಾರು ಕೊಡ್ತಾರೆ? ದೇವಸ್ಥಾನದಿಂದಾನೆ. ದೇವಸ್ಥಾನದಿಂದ ಖರ್ಚಲ್ಲ, ಖರ್ಚಲ್ಲ. ಇದಕ್ಕೆ ಏನ್ ಖರ್ಚು? ದೇವಸ್ಥಾನದಿಂದಾನೆ. ಭಕ್ತಾದಿಗಳು ಕೊಡ್ತಾರೆ? ಭಕ್ತಾದಿಗಳು ನಿಮ್ಮ ಹತ್ರ ಕೊಟ್ಟು ಕೊಡ್ಬೋದು, ಇಲ್ಲಾಂದ್ರೆ ದೇವಸ್ಥಾನದಿಂದಾನೆ ಮಾಡ್ತಾರೆ. ದೇವಸ್ಥಾನದಿಂದ ಹಿಂಡಿ ಬೂಸ್ ಇದು ರವೆ ಬೂಸ ಮುಸ್ಕಿನ ಜೋಳ ರವೆ ಬೂಸ ಅಕ್ಕಿ. ಹಾ, ಹುಲ್ಲು ಈಗ 6 ತಿಂಗಳು ಒಣಲು, 6 ತಿಂಗಳು ಹಸಿರು. ಹಸಿರು ಹಸಿ ಹುಲ್ಲು ತಂದು ಕೊಯ್ ತಂದಾಕ್ತೀರಾ? ಊರವ್ರು ಯಾರು ಬೇಕಾದ್ರೂ ತಂದು ಹಾಕ್ಬೋದಾ? ನೀವು ಎಲ್ಲಿ ಬೇಕಾದ್ರೂ ಕೊಯ್ಕೊಂಡ್ ಹಾಕ್ಬೋದು. ಯಾರು ಹೊಲದಲ್ಲಿ ಏನಾರು ಇದ್ರು ಮೇಯಿಸ್ಬೋದು. ಏನು ಕೇಳಲ್ಲ? ಕೇಳಲ್ಲ ಯಾರು? ಕೇಳಲ್ಲ. ಅಲ್ಲ, ಈಗ ಹೇಳ್ಬೇಕಷ್ಟೇ, ನಾವು ಕುಯ್ಕೊಂಡ್ ಬಂದಿದ್ದೀವಿ. ಈಗ ಕಂಗಣ ಆದ್ಮೇಲೆ ಹುಲ್ಲೆಲ್ಲ ತಂದು ಯಾರೋ ದೇವಸ್ಥಾನಕ್ಕೆ ಅಂತ ಕೊಡ್ತಾರಾ? ಕೊಡ್ತಾರೆ. ಹತ್ತು ವರ್ಷ ಆಗಿದೆ ಬಸಪ್ಪಂಗೆ? ಕರೆಕ್ಟಾಗಿ ಆಗಿದೆ ಸರ್. ಒಳ್ಳೇದು ಆಗಿದೆಯಾ ಬಸಪ್ಪನಿಂದ ಯಾರಾದ್ರೂ? ಹೌದಾ? ಬೆಂಗ್ಳೂರಿಗೆಲ್ಲ ಬಂದಿದೆ? ಬೆಂಗ್ಳೂರು, ಮೈಸೂರು ಎಲ್ಲ ಆ ಕಡೆ. ಸರ್ ಯಾರು ನಿಮ್ಮ ಸಂಪರ್ಕ ಮಾಡಬೇಕು ಅಂದ್ರೆ ನಿಮ್ಮ ಮೊಬೈಲ್ ನಂಬರ್ ಹೇಳಿ. 9980805 6053. ನಿಮ್ ಸಂಪರ್ಕ ಮಾಡಿ ನೀವು ಬಂದ್ರೆ ಬಂದು ಈಗ ನೀವು ಕೇಳಿದ್ರಲ್ಲ ಆ ರೀತಿ ಪಾದ ಕೊಟ್ರೆ ನಿಮ್ಗೆ ಕಳ್ಸೋದು. ಹೌದಾ? ಅದು ಒಪ್ಪಿಗೆ ಕೊಡ್ಬೇಕು. ನಾನು ಬರ್ತೀನಿ ಅಂತ ಹಂಗಿದ್ರೆ ಕಳ್ಸ್ಕೊಡ್ತಾರೆ, ಇಲ್ಲದೆ ಕಳ್ಸಲ್ಲ. ಕಾಲ್ ಕೊಟ್ಟಿಲ್ಲ ಅಂದ್ರೆ ಕಳ್ಸಲ್ಲ. ಅಲ್ಲ, ಸಪೋಸ್ ಅರ್ಧ ಗಂಟೆ ಕುಂತ್ಕೊಂತೀವಿ ಕೊಡಲ್ಲ, ಒಂದು ಒಂದು ಸ್ವಲ್ಪ ಹೊತ್ತು ಆದ್ಮೇಲೆ ಬಂದು ಸಾಯಂಕಾಲ ಸಂಜೆ ತಿರ್ಗಿ ಕೇಳ್ಬೋದಾ? ಕೇಳ್ಬೋದು. ಕೊಡ್ಲಿಲ್ಲ ಅಂದ್ರೆ ಕಳ್ಸಲ್ಲ, ಅದು ಕೊಟ್ರೇನೆ ಕಳ್ಸೋದು. ಇಲ್ಲ ಸ್ವಲ್ಪ ಒಟ್ಟ ಬಸಪ್ಪನ ಮಹಿಮೆ ಇದೆ. ಹೌದು ಸರ್. ಏನೋ ನಿಮ್ಮ ಮೂಲಕ, ನಿಮ್ಮ ಹೆಸರು ರಂಗಸ್ವಾಮಿ? ರಂಗಸ್ವಾಮಿ ಮೂಲಕ ಏನೋ ಬಸಪ್ಪನ ಒಂದು ವಿಡಿಯೋ ಮಾಡಕ್ಕೆ ನನಗೆ ದಾರಿ ಮಾಡಿಕೊಟ್ರೆ, ದೇವರು ದಾರಿ ಮಾಡಿಕೊಟ್ರು. ವೀಕ್ಷಕರು ನೋಡಲಿ, ಯಾರಿಗಾದರೂ ಒಳ್ಳೇದಾಗಲಿ.